ಕೊಡಗಿನಲ್ಲಿ ಭಾರೀ ಮಳೆ ಗಾಳಿಯಿಂದ ತತ್ತರಿಸಿರುವ ಶಾಲಾ ಮಕ್ಕಳಿಗೆ ರಜೆ ನೀಡುವಲ್ಲಿ ತೀವ್ರ ಗೊಂದಲ ಪರಿಸ್ಥಿತಿ ನಿರ್ಮಾಣವಾಗಿದೆ ತಡರಾತ್ರಿ ರಜೆ ಘೋಷಣೆಯಿಂದಾಗಿ ಮಕ್ಕಳು ಮತ್ತು ಪೋಷಕರು ಗೊಂದಲಕ್ಕೆ ಸಿಲುಕಿದ್ದಾರೆ ಈ ಮಧ್ಯೆ ಕುಹಕಿಗಳು ಜಿಲ್ಲಾಧಿಕಾರಿಗಳ ನಕಲಿ ಸಹಿ ಇರುವ ಸುತ್ತೋಲೆಯನ್ನು ಶೇರ್ ಮಾಡಿ ಗೊಂದಲಕ್ಕೆ ಇನ್ನಷ್ಟು ಪುಷ್ಟಿ ನೀಡುವಂತಾಗಿದೆ ಈವರೆಗೆ ಮಳೆಯ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಎರಡು ವಾರಗಳ ಕಾಲ ರಜೆ ವಿಸ್ತರಣೆಯಾಗಿದೆ ರಜೆ ವಿಸ್ತರಿಸುವ ಸಂದರ್ಭದಲ್ಲೆಲ್ಲ ಮಕ್ಕಳು ಗೊಂದಲಕ್ಕೀಡಾಗಿದ್ದಾರೆ ಸಂಜೆಯೇ ಆದೇಶ ಮಾಡಿದರೆ ಮಕ್ಕಳು ಮರುದಿನಕ್ಕೆ ತಯಾರಾಗಿರುತ್ತಾರೆ ಕೆಲವೊಮ್ಮೆ ತಡರಾತ್ರಿ ಸುತ್ತೋಲೆ ಹೊರಡಿಸುವುದರಿಂದ ಗ್ರಾಮೀಣ ಪ್ರದೇಶಗಳ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ ನೆಟ್ವರ್ಕ್ ವಿದ್ಯುತ್ ಸಮಸ್ಯೆಯಿಂದಾಗಿ ಟಿವಿ ಮೊಬೈಲ್ಗಳು ಕೆಲಸಕ್ಕೆ ಬರುತ್ತಿಲ್ಲ ಇಂತಹ ಸಂದರ್ಭಗಳಲ್ಲಿ ದೂರದ ಶಾಲೆಗಳಿಗೆ ತೆರಳಲು ಬೆಳ್ಳಂಬೆಳೆಗೆ ತಯಾರಾಗಲೇಬೇಕು ಕೆಲವೊಮ್ಮೆ ಶಾಲೆಗೆ ತಲುಪಿದ ಮೇಲಷ್ಟೇ ರಜೆ ಎಂಬ ಮಾಹಿತಿ ಬರುತ್ತದೆ ಈ ಹಿನ್ನೆಲೆಯಲ್ಲಿ ರಜೆ ಘೋಷಣೆಯ ಸಂದರ್ಭ ಬಂದಾಗ ಸಂಜೆಯೇ ಆದೇಶ ಹೊರಡಿಸಬೇಕೆಂಬುದು ಮಕ್ಕಳ ಮತ್ತು ಪೋಷಕರ ಆಗ್ರಹ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ನಕಲಿ ಸಹಿ ಹೀರುವ ಸುತ್ತೋಲೆಗಳು ಎರಡು ಬಾರಿ ಜನರ ದಾರಿ ತಪ್ಪಿಸಿವೆ ಬುಧವಾರ ಸಂಜೆ ಕೂಡ ರಜೆ ಘೋಷಣೆಯ ನಕಲಿ ಸುತ್ತೋಲೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿತ್ತು ಬಳಿಕ ತಡ ರಾತ್ರಿ ಜಿಲ್ಲಾಧಿಕಾರಿಗಳ ಅಸಲಿ ಸುತ್ತೋಲೆ ಹೊರಬಂತು ಇಂತಹ ಕೃತ್ಯಗಳು ಮರುಕಳಿಸುತ್ತಿದ್ದರೂ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ